ಮಠಾಧೀಶರು ಮಠಾಧಿಪತಿಗಳು ರಾಜಕಾರಣಕ್ಕೆ ಬರಬೇಕು ಅಂತ ಹೇಳಿ ನಿಮ್ಮ ಅಭಿಪ್ರಾಯ ಬಹಳ ಪ್ರಮುಖವಾಗಿ ಏನಂತಂದ್ರೆ ಈ ಕಾವಿ ಬಟ್ಟೆ ಹಾಕೊಂಡು ರಾಜಕಾರಣ ಮಾಡೋದು ಅವಶ್ಯಕತೆ ಇದೆಯಾ ಅಂತ ಈ ಕಾವಿಗೆ ಆಗ್ಲೇ ಕೆಲವು ಸ್ವಾಮೀಜಿಗಳು ಕಳಂಕ ತಂದ್ಬಿಟ್ಟಿದ್ದಾರೆ ಸೊ ಇಂತಹ ಸಂದರ್ಭದಲ್ಲಿ ಮತ್ತೆ ರಾಜಕಾರಣಕ್ಕೆ ಹಾಕೊಂಡು ಸ್ವಾಮೀಜಿಗಳು ಮಠಾಧಿಪತಿಗಳು ರಾಜಕಾರಣ ಮಾಡೋದಾದ್ರೆ ಈ ಕಾ ಖಾದಿ ಹಾಕೊಂಡಿರೋ ಎಲ್ಲಿ ಹೋಗ್ಬೇಕು ಅನ್ನೋ ಪ್ರಶ್ನೆ ಅದಕ್ಕಿಂತ ಭಾಳ ಪ್ರಮುಖವಾಗಿ ಧಾರ್ಮಿಕ ಕ್ಷೇತ್ರವನ್ನು ಮುನ್ನಡೆಸೋವಂಥವ್ರು ಧಾರ್ಮಿಕವಾಗಿ ಶೋಷಿತ ಸಮಾಜಗಳನ್ನ ಅಥವಾ ಅವರವರ ಸಮಾಜಗಳನ್ನ ತಿದ್ದಿ ಬುದ್ಧಿ ಹೇಳುವಂಥ ಮತ್ತು ಧಾರ್ಮಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆ ಸಮಾಜಗಳ ಅಭಿವೃದ್ಧಿಗೆ ದುಡಿಬೇಕು ಸೊ ಅದನ್ನು ಬಿಟ್ಟು ರಾಜಕಾರಣ ಮಾಡಬೇಕು ಅಂತಂದರೆ ಇದು ಕಾವ್ಯ ಹಾಕಾಕಬೇಕು ಕಾವ್ಯ ಕಾಳ್ ಹಾಕಿಬಿಟ್ಟು ಬನ್ನಿ ಕಾವ್ಯ ಕಾಳಚಾಕಿ ನೇರವಾಗಿ ರಾಜಕಾರಣ ಮಾಡಲಿ ಕಾವಿ ಬಟ್ಟೆ ಹಾಕೊಂಡು ರಾಜಕಾರಣ ಮಾಡೋ ಅವಶ್ಯಕತೆ ಇಲ್ಲ ಕರ್ನಾಟಕದಲ್ಲಿ ಅಂತ ಸ್ವಾಮೀಜಿಗಳನ್ನ ಬೂಟಾಟಿಕೆತನ ಆ ಥರ ಮಾಡಿದ್ರೆ ಸೊ ಈ ಬೂಟಾಟಿಕೆತನ ಕೆಲವು ಮಠಾಧಿಪತಿಗಳು ಉಂಟಾಗಿ ರಾಜಕಾರಣ ಉಂಟು ಹೊಲ್ಸ ರಾಜಕಾರಣ ಮಾಡ್ಲಿಕ್ಕೆ ಹೊರಟಿದೆ ಸೊ ಆ ಕಾರಣಕ್ಕಾಗಿ ಮಠಾಧಿಪತಿಗಳು ರಾಜಕಾರಣಕ್ಕೆ ಬರೋದು ಸಮಂಜಸವಲ್ಲ ನನ್ನ ಹೆಸರು ಕೆ ಎಸ್ ಶಿವರಾಮ್ ಅಂತ ಹೇಳಿ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಜಿ ಆಗ್ತೇವೆ ಇದಕ್ಕೆ ರಾಜ್ಯಾಧ್ಯಕ್ಷ ಸರಿ ಮಠಾಧಿಪತಿಗಳು ರಾಜಕಾರಣ ಪ್ರವೇಶ ಮಾಡಬೇಕು ಅಂದ್ರೆ ನಿಮ್ಮ ಅಭಿಪ್ರಾಯ ನಮ್ಮ ಅಭಿಪ್ರಾಯ ಅಂತ ಹೇಳಿದ್ರೆ ನಾವು ಮೈಸೂರು ಭಾಗದಲ್ಲಿ ಇವ್ರು ಯಾವ ಕೆಲವು ರಾಜಕಾರಣ ಕೆಲವು ಸಮಾಜದ ಮಠಾಧಿಪತಿಗಳು ರಾಜಕಾರಣ ವಿಷಯವಾಗಿ ಎಂಟ್ರಿ ಆದರು ಅವರ ಬಡ್ಕೊಳ್ತಾ ಇದ್ದೀವಿ ನಿಮಗೆ ಮಠಾಧಿಪತಿಗಳಿಗೆ ರಾಜಕೀಯ ಅವಶ್ಯಕತೆ ಇದೆಯಾ ನೀವು ಮಾಡೋದಾದರೆ ಕಾದಿಯನ್ನು ಕಾವ್ಯನ ತೊಳೋದನ್ನು ತೆಗೆದು ಕಾದಿ ಹಾಕ್ಕೊಳ್ಳಿ ಅಂತ ಹೇಳ್ತಾ ಇದ್ದೀವಿ ಮಠ ಅದಕ್ಕೆ ಅದಕ್ಕೆ ಮಠ ಇರೋದಕ್ಕೆ ಅದಕ್ಕೆ ಸಮಾಜವನ್ನು ತಿದ್ದುವಂಥ ಕೆಲಸ ಮಾಡಬೇಕಾಗಿರೋದು ಮಠಾಧಿಪತಿಗಳು ಇಲ್ಲಿ ಬಂದು ರಾಜಕಾರಣದಲ್ಲಿ ಬಂದರೆ ಇವರು ಸಮಾಜ ತಿದ್ದಕ್ಕೆ ಇವತ್ತಿನ ಇಂಥ ಇಂಥ ಒಲ್ಸು ರಾಜಕಾರಣ ಅಂತ ಹೇಳ್ಬೋದು ಈ ರಾಜಕಾರಣಕ್ಕೆ ಬಂದಿವರು ಮಠಾಧಿಪತಿಗಳು ಸಮಾಜವನ್ನು ತಿದ್ದಕ್ಕಾಗುತ್ತಾ ಅದರಿಂದ ಯಾವುದೇ ಕಾರಣಕ್ಕೂ ಕೂಡ ಮಠಾಧಿಪತಿಗಳು ಶೈಕ್ಷಣಿಕ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಿಂದುಳಿದಿರುವಂತ ನೊಂದಿರುವಂತ ಸಮಾಜಗಳನ್ನ ಮುಂಚೂಣಿ ತರಬೇಕು ಅಂತ ಹೇಳಿದ್ರೆ ಇವರು ಮಠದಲ್ಲೇ ಇರ್ಬೇಕು ಮಠದಲ್ಲೇ ಇರಬೇಕು ಮಠದಲ್ಲಿ ಆ ಸಮಾಜಗಳನ್ನ ಎತ್ತುವಂತ ಕೆಲಸಗಳನ್ನ ಮಾಡ್ಬೇಕು ನನ್ನ ಹೆಸರು ಎನ್ ಆರ್ ನಾಗೇಶ್ ಅಂತ ಹೇಳಿ ಜಿಲ್ಲಾ ಅಧ್ಯಕ್ಷರು ಸ್ವಹಿತ ಸಮಾಜ ಮೈಸೂರು ಮಠಾಧಿಪತಿಗಳ ರಾಜಕೀಯ ಎಂಟ್ರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಇವತ್ತೇನು ಸ್ವಾಮೀಜಿಗಳು ಅಂತ ಇವತ್ತು ಅವರವರ ಸಮಾಜದಲ್ಲಿ ಮಾಡ್ತಾ ಇದ್ದಾರೆ ಸ್ವಾಮೀಜಿಗಳು ಅದನ್ನು ಮಾತ್ರ ಮಾಡಬೇಕು ಹೊರತು ಅವರು ಮದುವೆ ಮುಂಜಿ ಮತ್ತೊಂದು ನಾಮಕಂಡಂತ ಅದು ಮಾತ್ರ ಮಾಡೋಕ್ಕೆ ಸ್ವಾಮೀಜಿಗಳನ್ನ ಆ ಸಮಾಜದಲ್ಲಿ ಊಟ ಹುಟ್ಟಾಕಿದ್ದಾರೆ ಅದನ್ನೇ ಮಾಡ್ಕೊಂಡೋಗ್ಬೇಕು ಹೊರ್ತು ಅದು ಬಿಟ್ಟು ಅದು ರಾಜಕೀಯ ಬಂದ್ರೆ ಬಂದರೆ ಏನಾಗುತ್ತೆ ಅಂದರೆ ರಾಜಕೀಯವ್ರಿ ಇವ್ರಿಗೂ ಏನು ವ್ಯತ್ಯಾಸನೇ ಇರೋದಿಲ್ಲ ಕಾರಣ ಏನಕ್ಕೆ ಅಂದರೆ ನನ್ನ ಮಠ ಇದು ಇಂಪ್ರೂವ್ ಮಾಡಬೇಕಂತ ಸಮಾಜದ ಹೆಸಳ್ಕೊಂಡಿದ್ದರೆ ಸಾವಿರಾರು ಕೋಟಿ ಹಾಕ್ಸ್ಕೊಬಿಡ್ತಾರೆ ಆದರೆ ಸಮಾಜನ ಏನೂ ನೋಡೋಕೆ ಬರೋದಿಲ್ಲ ಅವರ ವೈಯಕ್ತಿಕವಾಗಿ ಅವ್ರ ಜಾಗ ಮತ್ತೊಂದು ಇದನ್ನು ಸ ಸ್ವಾಮೀಜಿಗಳು ಮಾಡ್ತಾರೆ ಅದನ್ನು ಮಾಡಬಾರ್ದು ಯೋಗಿನಾಥ್ ಅಂತ ಅವನವ್ರನ್ನ ಯಾರೋ ಒಬ್ಬರು ಆ ಥರ ಕೆಲಸ ಮಾಡ್ತಾರೆ ಅಂತ ಅಂತಂದರೆ ಸಮಾಜಕ್ಕಾಗಿ ದೇಶಕ್ಕಾಗಿ ಮಾಡ್ತಾರೆ ಅಂದರೆ ಅಂಥವ್ರು ಕೊಟ್ಟರೆ ಅದು ಸಂತೋಷ ವಿಚಾರ ಎಲ್ಲವೂ ಬರೀ ಈ ಸ್ವಾಮೀಜಿಗಳು ಮಟ್ಟಿಗೆ ಆಗಿದ್ದಾರೆ ಅಂತ ಅಂದರೆ ಈಗ ಆಲ್ರೆಡಿ ಗೊತ್ತಾಗಿದೆ ನನ್ನ ಹೆಸರು ನನ್ನ ಹೆಸರು ರವಿನಂದನ್ ಅಂತ ಜಿಲ್ಲಾಧ್ಯಕ್ಷರು ಮಡಿವಾಳ ಸಮಾಜ ಮೈಸೂರು ಮಠಾಧೀಶ್ವರರು ಯಾವಾಗ್ಲೂ ನಾವು ದೇವ್ರ ರೂಪದಲ್ಲಿ ನೋಡ್ತೀವಿ ಅವ್ರನ್ನ ಅವ್ರು ಯಾವಾಗ್ಲೂ ದೇವ್ರ ತರನೇ ಇರ್ಬೇಕೆ ಹೊರತು ನಮ್ಗಳ ಮಧ್ಯ ಜನಗಳ ಮಧ್ಯ ಬಂದು ಇರೋದು ಒಳ್ಳೇದಲ್ಲ ಅಂತ ನಮ್ಗೆ ಅನ್ಸುತ್ತೆ ಅವ್ರು ಯಾವಾಗ್ಲೂ ಯಾವ ಮಠದಲ್ಲಿ ಇರ್ತಾರೆ ಆ ಮಠದಲ್ಲೇ ಇರ್ಬೇಕೆ ಹೊರತು ನಮ್ಗಳ ಮಧ್ಯ ಬಂದ್ರೆ ಕಾಮನ್ ಮ್ಯಾನ್ಗಳಾಗಿ ಹೋಗ್ತಾರೆ ಸೊ ಹಂಗಾಗಿ ಅವ್ರು ಬೇಡ ಅಂತ ನಮ್ಮ ಅಭಿಪ್ರಾಯ ಬೇರೆಯವ್ರ ಅಭಿಪ್ರಾಯ ಏನಿರುತ್ತೆ ಗೊತ್ತಿಲ್ಲ ಬಟ್ ಯಾವುದೇ ಕಾರಣಕ್ಕೂ ಅವ್ರು ಬರೋದು ಬೇಡ ಅಂತ ನಮ್ಮ ಒಪಿನಿಯನ್ ಅಷ್ಟೇ ಕಲಾವತಿ ಅಂತ